ಎಸ್ ವೀಕ್ಷಕರೇ, ಏನು ಸಿದ್ದರಾಮಯ್ಯನವರು ಸರ್ಕಾರ ಉಚಿತ ವಿದ್ಯುತ್ನ ಘೋಷಿಸಿದಂತೆ ಕೆಲವೊಂದು ಗೊಂದಲಗಳಿತ್ತು. ಆ ಗೊಂದಲಗಳು ಏನಪ್ಪ ಅಂತಂದರೆ, ಬಾಡಿಗೆ ಮನೆಯವ್ರಿಗೆ ಈಗ ಬಿಲ್ ಬಂದುಬಿಟ್ಟು ಓನರ್ ಹೆಸರಲ್ಲಿ ಇರ್ತದೆ, ಒಂದೇ ಮನೆಯಲ್ಲಿ ಮೂರು ಜನ ವಾಸಿಸುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗಾಗಿ ಓನರ್ಗೆ ಅದು ತಲುಪುತ್ತೆ, ನಮಗೆ ಹೇಗೆ ತಲುಪುತ್ತೆ ಅಂತ ಹೇಳಿ ಗೊಂದಲಗಳು ಸೃಷ್ಟಿಯಾಗಿತ್ತು. ಸೊ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಸ್ಪಷ್ಟೀಕರಣ ಕೊಟ್ಟಿರುವಂಥದ್ದು. ಜನಸಾಮಾನ್ಯರು ಏನು ಹೇಳ್ತಾರೆ ಹಾಗಾದರೆ ಬನ್ನಿ ನೋಡೋಣ. ಸರ್ ಹೇಳಿ. ಸರ್ ನಮಸ್ತೆ. ಹರೀಶ್ ಅಂತ. ಹರೀಶ್. ಹಾಂ, ಅದೇ ಈಗ ಸಿದ್ದರಾಮಯ್ಯನವರು ಏನು ಬಾಡಿಗೆದಾರರಿಗೂ ಸಹ ಒಂದು ಆಧಾರನ ಲಿಂಕ್ ಮಾಡಿದ್ರೆ ಒಬ್ಬರಿಗೆ ಅವ್ರ ಹೆಸರಲ್ಲಿ ಒಬ್ಬರಿಗೆ ಅವಕಾಶನ 200 ಯೂನಿಟ್ವರೆಗೆ ನಾವು ಉಚಿತವಾಗಿ ಮಾಡಿಕೊಡ್ತೀವಿ ಅಂತ ಹೇಳಿರೋಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಮಾಡಿಕೊಡ್ತೀವಿ ಅಂತ ಹೇಳಿದರೆ ಅವ್ರದ್ದು ಏನು ಹೇಳ್ತಾರೆ ಅಂದರೆ, ಒಂದೇ ಓನರ್ ಒಂದೇ ಹೆಸರಲ್ಲಿ ಇರ್ತದೆ, ಅವ್ನು ಈ ಮನೇಲಿ ಇರ್ತಾನೆ, ಆ ಓನರ್ ಬಿಡು ಅಂತಾನೆ, ತಿರುಗಿ ಬೇರೆ ಮನೆಗೆ ಹೋಗ್ತಾನೆ, ಅದನ್ನೆಲ್ಲ ಇದು ಮಾಡ್ಕೊಂಡು ಹೋಗೋ ಸಖತ್ ಕಷ್ಟ ಐತೆ. ಇವ್ರಿಗೆ ಅದೇನೋ ಕರೆಂಟ್ ಬಿಲ್ ಬೇರೆ ಜಾಸ್ತಿ ಮಾಡಿದ್ದಾರೆ, ಅದು ಏನು ಮಾಡ್ತಾರೋ ಗೊತ್ತಿಲ್ಲ. ಹಂಗಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ. ಅತ್ತೆ ಸೊಸೆ ಗಲಾಟೆ ನೀವು ನೋಡ್ತಲೇ ಇದ್ದೀರಾ, ಇಬ್ಬರು ಮನೇಲೇ ಇರ್ತಾರೆ. ಈಗ ನನಗೊಂದು ಸಾವಿರ ನಿನಗೊಂದು ಸಾವಿರ ಅಂತ ಕಿತ್ತಾಡ್ತಾಳೆ ಅವರೇ. ಏನು ಮಾಡ್ತಾರೋ ಏನು ಕತೆನೋ ಒಂದು ಗೊತ್ತಿಲ್ಲ. ಏನೇನೋ ಒಂದು ಮಾಡಿ ಒಳ್ಳೇದು ಮಾಡಬೇಕಷ್ಟೇ ಜನಕ್ಕೆ. ಕೆಲ ವರ್ಗದ ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಸೊ ಏನು ಬಡವ್ರಿಗೆ ಇದು ಒಂದು ಅನುಕೂಲ ಆಗ್ತಿದೆ, ಯಾಕಂದರೆ ಒಂದು 150 ಯೂನಿಟ್ಟು ಇಬ್ಬರು ಬಾಸಿದಂಥ ಮನೆಗಳಲ್ಲಿ ಖರ್ಚಾಗೋಂಥದ್ದು. ಸೊ ಅದನ್ನು ಸರ್ಕಾರ ಭರಿಸಿರೋದ್ರಿಂದ ಒಂದು ಕಡೆ ಅನುಕೂಲ ಆಗಿದೆ ಅಂತ ಕೆಲ ವರ್ಗದ ಜನ ಹೇಳ್ತಾ ಇರತ್ತಂಥದ್ದು. ಅನುಕೂಲ ಮಾಡಬೇಕು ಅಂದಿರೋ 100 ಯೂನಿಟ್ ಒಳಗೆ ಉಪಯೋಗಿಸಂಗೆ ಕೊಟ್ಬಿಟ್ಟಿದ್ರೆ ಅನುಕೂಲ ಆಗಿಬಿಟ್ಟಿರೋ ಸರ್. ಒಂದು ಟಿವಿ ಒಂದು ಇದಿರೋದು ಇದು ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗಿರೋದು. ಈಗ ಎಲ್ಲರ ಮನೆಗೂ ಟಿವಿ ಇದ್ದೇ ವಾಷಿಂಗ್ ಮಿಷಿನ್ ಇದ್ದೇ ಇರುತ್ತೆ. ಇವ್ರು 200 ಯೂನಿಟ್ ಅಂದವರೆ ನಮ್ಮಂಥ ಸಾಮಾನ್ಯ ಇದರಲ್ಲಿ ಒಂದು 800 ರೂಪಾಯಿ ಬರುತ್ತೆ. ಇವ್ರು 200 ಯೂನಿಟ್ ಕೊಟ್ಟಿರೋದ್ರೆ 1.5 ಸಾವಿರ ತನಕ ಅದು ಓಡುತ್ತೆ. ಇವ್ರು 100 ಯೂನಿಟ್ ಕೊಟ್ಟಿದ್ರೆ ಎಲ್ಲರಿಗೂ ಅನುಕೂಲ ಆಗಿಬಿಟ್ಟಿರೋದು. ಬಡವ್ರು ಯಾರಿದ್ದರೂ ಅವ್ರಿಗೆ ಕರೆಕ್ಟಾಗಿ ತಲುಪಿರೋದು. 200 ಯೂನಿಟ್ ಇರೋದ್ರಿಂದ ಯಾರಿಗೂ ತಲುಪ್ತಾ ಇಲ್ಲ, ಇದು ಕರೆಕ್ಟಾಗಿಲ್ಲ. 100 ಯೂನಿಟ್ ಆಗಿದ್ರೆ ಕರೆಕ್ಟ್ ಇರೋದು, 100 ಯೂನಿಟ್ ಇದ್ರೆ ಅಷ್ಟೇ ಬಳಸೋರು ಅಂಥವ್ರಿಗೆ ಕೊಡ್ಬೋದಾಯಿತು. ಈಗ 200 ಯೂನಿಟ್ ಎಲ್ಲ ಸಾಮಾನ್ಯ ಜನರು ಯಾರು 200 ಯೂನಿಟ್ ಬಳಸಲ್ಲ, 100 ಯೂನಿಟ್ 120 ಯೂನಿಟ್ ಅಷ್ಟೇ. 200 ಯೂನಿಟ್ ಕೊಟ್ಟಿರೋದ್ರಿಂದ ಒಂದು ಸ್ವಲ್ಪ ತೊಂದರೆನೆ, 100 ಯೂನಿಟ್ ಮಾಡಿದರೆ ಎಲ್ಲರಿಗೂ ಅನುಕೂಲ ಆಗೋದು. ಸಿದ್ದರಾಮಯ್ಯನವರು ಬಾಡಿಗೆದಾರರಿಗೂ ಸಹ ಅನುಕೂಲ ಆಗಲಿ ರೀತಿಯಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಅವ್ರಿಗೂ ಸಹ ಕರೆಂಟ್ ಬಿಲ್ 200 ಯೂನಿಟ್ವರೆಗೆ ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿರೋಂಥದ್ದು. ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು? ಸರ್, ನಮ್ಮ ವೈಯಕ್ತಿಕ ಅಭಿಪ್ರಾಯ ಏನಂದರೆ, ಇವ್ರು ಯಾವುದೇ ಬಿಟ್ಟಿ ಬಗೆಗಳು ಕೊಡಲಿ, ಫ್ರೀ ಬಗೆಗಳು ಕೊಡಲಿ, ನಮ್ಗೆ ಯಾವುದೂ ಅಭ್ಯಂತರ ಇಲ್ಲ. ಇನ್ನು 5 ವರ್ಷ ಏನಿದೆ ಇವ್ರ ಸರ್ಕಾರ, ಇವ್ರ ಸರ್ಕಾರ ಇರೋವರೆಗೂ ಯಾವುದೇ ರೀತಿ ಬೇರೆ ವಸ್ತುಗಳು ಬೆಲೆ ಏರಿಕೆ ಆಗದಲೇ ಇವ್ರು ಕೊಟ್ಟಿರೋ ಅಂಥ 5 ಭಾಗ್ಯಗಳನ್ನು ನೀಟಾಗಿ ನಿರ್ವಹಿಸ್ಕೊಂಡು ಸರ್ಕಾರದಲ್ಲಿ ಕಿತ್ತಾಡದಲೇ ಯಾವುದೇ ಸಚಿವ ಸಂಪುಟದಲ್ಲಿ ಯಾವುದೂ ಲಿಟಿಗೇಷನ್ ಇಲ್ಲದೆ ಇವರು ಎಷ್ಟು ಕೊಟ್ಟರು ಭಾಗ್ಯಗಳು ಬಡವರಿಗೆ ಅನುಕೂಲ ಆಗುತ್ತೆ ಅಂದರೆ ನಮ್ಮ ಅಭಿಪ್ರಾಯ ಏನಿಲ್ಲ. ಬರೀ 5 ವರ್ಷವೂ ಬರೀ ಆ ಭಾಗ್ಯ ಈ ಭಾಗ್ಯ ಇದು ಕೊಟ್ಟಿಲ್ಲ ಅದು ಕೊಟ್ಟಿಲ್ಲ ಅಂತ ಟೈಮ್ ವೇಸ್ಟ್ ಮಾಡಿಕೊಂಡು ಇವ್ರ ಮನೆಗಳಿಗೆ ದುಡ್ಡು ಮಾಡಿಕೊಂಡು ಹೋಗೋದಾದರೆ ಎಲ್ಲ ಸರ್ಕಾರಗಳು ಜೊತೆಗೆ ಈ ಸರ್ಕಾರನೂ ಏನು ಸಾಧನೆ ಮಾಡ್ದಂಗೆ ಏನಾಗಲ್ಲ. ಇವರು ಏನಂದರೆ ಕೆಲಸ ಮಾಡಬೇಕು, ಬರೀ ಅದನ್ನೇ ಮಾತಾಡೋದು, ಅದು ಅದು ಕಂಡೀಷನ್ ಹಾಕೋದು, ಇದು ಕಂಡೀಷನ್ ಹಾಕೋದು, ಇದರಲ್ಲಿ ಏನು ಅರ್ಥ ಆಗಲ್ಲ. ಅರ್ಥ ಆಯ್ತಾ? ಇದು ಜನಗಳಿಗೆ ಗೊಂದಲ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕೆ ಬಿಟ್ಟು ಟಿ ವಿ ಮುಂದೆ ನೋಡೋದೇ ಒಂದು ಇದನ್ನು ಮಾಡಿಕೊಂಡು ಇವ್ರು ಯಾವುದೇ ಕಾರಣಕ್ಕೂ ಬರೀ ಭಾಗ್ಯಗಳ ಬಗ್ಗೆ ಮಾತಾಡಿಕೊಂಡು ಅದಾಗೋಯ್ತು. ಇವ್ರು ಕೊಡ್ತೀನಿ ಅಂತ ಹೇಳೋರೆ ಕೊಡಲೇಬೇಕು, ಅದರಲ್ಲೇನು ಎರಡು ಮಾತಿಲ್ಲ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಅಲ್ಲ, ಈಗ ಆರ್ಥಿಕತೆಯಲ್ಲಿ ತುಂಬ ಕಷ್ಟ ಇರೋಂಥವ್ರು, ಈಗ ಫ್ಯಾಕ್ಟ್ರಿಗೆ ಹೋಗುವಂಥವ್ರು, ಗಾರ್ಮೆಂಟ್ಸ್ಗೆ ಹೋಗುವಂಥವ್ರಿಗೆ 200 ಯೂನಿಟ್ ಉಚಿತವಾಗಿ ಕೊಡೋದ್ರಿಂದ ಒಂದು ಹೊರೆ ಕಮ್ಮಿ ಆಯಿತು ಅಂತೇಳಿ ಕೆಲವರ್ಗದ ಜನರು ಮಾತಾಡ್ತಾ ಇದ್ದಾರೆ. ಸರ್, ಈಗ ಇವ್ರು ಹೇಳ್ತಾರೆ ಸರ್, ಕೆಳವರ್ಗದ ಜನರಿಗೆ ಕೊಡ್ತೀವಿ ನಾವು 200 ಯೂನಿಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಕೆಳವರ್ಗದವ್ರಿಗೆ ಕೊಡ್ತಾರೆ ಅಂದರೆ ಇವ್ರು ಏನು ಯಾವ ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಥವಾ ಯಾವ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಕೆಲಸ ಮಾಡೋಂಥ ಜಾಗಗಳಿಗೆ ಇವರು ಈಗ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ, ಯೂನಿಟ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಯೂನಿಟ್ ರೇಟ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಇದೇ ವರ್ಗದವ್ರಿಗೆ ಈಗೇನು ವರ್ಷಕ್ಕೊಂದ್ಸರಿ 6 ತಿಂಗಳಿಗೊಂದ್ಸರಿ ಇವ್ರಿಗೆ ಇನ್ಕ್ರಿಮೆಂಟ್ ಮಾಡ್ತಾಯಿದ್ರು, ಅದನ್ನು ಅವ್ರ ಕೈಲಿ ಮಾಡೋಕ್ಕಾಗಲ್ಲ. ಇವರೆಲ್ಲ ಟ್ಯಾಕ್ಸು ಅದು ಇದು ಎಲ್ಲ ಜಾಸ್ತಿ ಮಾಡಿಕೊಂಡು ಆ ಫ್ಯಾಕ್ಟ್ರಿಯವ್ರಿಗೆ ಆ ಒಂದು ಓನರ್ಗಳಿಗೆ ಬಿದ್ದಾಗ ಎಲ್ಲ ಸೇಮ್ ಆಗುತ್ತೆ ಸರ್. ಇವ್ರಿಗೆ ಕೊಡ್ತಕ್ಕಂಥ ಇಂಕ್ರಿಮೆಂಟು ಹಿಂಗೆಲ್ಲ ಇದಾಗಿರುತ್ತೆ. ಇದು ಅಲ್ಲಿಂದ ಬಂದು ಇವ್ರ ಮನೆಗೆ ಬರುತ್ತೆ, ಸರ್ಕಾರ ಕೊಡುತ್ತೆ ಬಿಟ್ಟರೆ ಯಾವುದೇ ರೀತಿ ಜನಗಳಿಗೆ ಅವರು ಮುಂದುವರಿಯೋಕ್ಕೆ ಬಿಡಲ್ಲ ಇವರು. ಏಕೆಂದರೆ ಒಬ್ಬ ಫ್ಯಾಕ್ಟ್ರಿಗೆ ಹೋಗ್ತಾನೆ ಅಂದರೆ ಅವನಿಗೆ ಮತ್ತೆ ವರ್ಷ ಜಾಸ್ತಿ ಆಗಬೇಕು, ಅವನು ಕರೆಂಟ್ ಬಿಲ್ ಕಟ್ಟಬೇಕು, ಇನ್ನೊಂದು ಮಾಡಬೇಕು, ಎಲ್ಲ ಮಾಡಿದಾಗ ಸರಿ ಹೋಗುತ್ತೆ. ಈಗ ಕಂಪ್ನಿ ಅವನಿಗೆ ಉಳಿದ್ರೆ ತಾನೇ ಇವ್ರಿಗೆ ಕೊಡೋದು? ಇವರು ಎಲ್ಲ ಕಂಪ್ನಿಗೆ ಬರ್ತಕ್ಕಂಥ ಎಲ್ಲ ಲಾಭನ ಇವರು ಬೇರೆ ಕರೆಂಟ್ ಬಿಲ್ಲಾಗಲಿ ಇನ್ನೊಂದಾಗಲಿ ಟ್ಯಾಕ್ಸ್ ಆಗಲಿ ಜಾಸ್ತಿ ಮಾಡ್ಕೊಂಡು ಹೋದರೆ ಇದು ಅಲ್ಲಿಂದ ಅಲ್ಲಿ ಕಿತ್ತಿ ಕೊಡ್ತಾರೆ ಬಿಟ್ಟರೆ ಇವ್ರು ಯಾರೂ ಬಡವರಿಗೆ ಒಳ್ಳೇದಾಗುತ್ತೆ ಅಂತ ಇವ್ರು ಅಂದ್ಕೊಂಡವ್ರೆ ಅದೂ ಬಡವ್ರ ದುಡ್ಡೇ ಬಡವ್ರಿಗೆ ಕೊಡ್ತಾರೆ ಬಿಟ್ಟರೆ ಶ್ರೀಮಂತ ದುಡ್ಡಲ್ಲ. ಅಂದರೆ ಸಿದ್ದರಾಮಯ್ಯನವರು ಹೇಳಿರೋಂಥದ್ದು, ಈಗ ಒಂದು ಮನೆಯಲ್ಲಿ 4 ಜನ ವಾಸಿಸ್ತಾರೆ, ಸೊ ಅವರು ಆಧಾರ್ ಕಾರ್ಡನ್ನ ಲಿಂಕ್ ಮಾಡೋ ಮುಖೇನ
ಈ ಪ್ರತಿಯೊಬ್ಬರು ಕೂಡ ಇದನ್ನು ಪಡಿಬಹುದು, ಈ ಉಪಯೋಗನ ಬಳಸ್ಕೋಬೋದು ಅಂತೇಳಿ. ನಾನು ಇದ್ರ ಬಗ್ಗೆ ನಾನು ಏನೂ ಟೀಕೆ ಮಾಡಲ್ಲ, ಯಾಕೆ ಅಂದರೆ ಅವ್ರು ಮಾಡಲಿ, ಅವ್ರ ಶಕ್ತಿ 5 ವರ್ಷ ಇದನ್ನೇ ಮಾತಾಡ್ದಂಗೆ ಮಾಡಿ ತೋರಿಸ್ಲಿ, ಅದನ್ನೇ ಮಾತಾಡ್ಕೊಂಡು 5 ವರ್ಷ ಮುಗಿಸಿ ಈಗ ಅದನ್ನ ಹೇಳ್ಕೊಂಡು ಗೆದ್ದಿದ್ದಾರೆ. ಅದನ್ನ ಹೇಳ್ಕೊಂಡೇ ಸರ್ಕಾರ ಮಾಡಬಾರ್ದು, ಅದಾಗೋಯ್ತು. ನೆಕ್ಸ್ಟ್ ಏನಿದೆ, ಇವ್ರು ಕೆಲಸ ಮಾಡಬೇಕು, ಅದನ್ನ ಬಿಟ್ಬಿಡಬೇಕು. ಕೊಟ್ಟಿದ್ದಾರೆ, ಅದನ್ನು ಹೆಂಗೆ ತೆಗಿತಾರೆ ನಮಗೆ ಗೊತ್ತಿಲ್ಲ. ಈಗ ಹೇಳಿದ್ನಲ್ಲ, ಅದೇ ದುಡ್ಡೆ ಇದಾಗೋಯ್ತು. ಇನ್ನು ಮುಂದಕ್ಕಾದರೂ ಇವರು ಸರ್ಕಾರನ ಬೇರೆ ರೀತಿ ನಮ್ಮ ಕರ್ನಾಟಕನ ಮುಂದುವರಿಸ್ಕೊಂಡು ಯಾವುದೇ ರೀತಿ ಪ್ರಳಯಗಳು ಅದು ಇದು ಮಳೆ ವಾತಾವರಣ ಆಗಲಿ ಯಾವುದೇ ಬಂದ್ರೂ ಅದನ್ನು ನೋಡಿಕೊಂಡು ಬರೀ ಇವರು ಎ ಸಿ ರೂಮಲ್ಲಿ ಕೂತ್ಕೊಂಡು ಮಾತಾಡೋ ಬಿಟ್ಟು ಆಚೆ ಬಂದು ಮಂತ್ರಿಗಳು ಕೆಲಸ ಮಾಡಲಿ ಅಂತ ಇಷ್ಟಪಡ್ತೀವಿ ಅಷ್ಟೇ. ನಮಗೆ ಈ 800 ಯೂನಿಟ್ಗಿಂತ ಜಾಸ್ತಿ ಹೊರದ್ರೆ ಅದು ಫುಲ್ಲು ಕಟ್ಟಬೇಕು ಅಂತ ಇದು ಮಾಡ್ತಾಯಿದ್ದಾರೆ. ಅದರ ಬಗ್ಗೆ ನಮಗೆ ಕ್ಲಿಯರಿಟಿ ಕೊಡಬೇಕು ಒಂದು ಸ್ವಲ್ಪ. 200 ಯೂನಿಟ್ಗಿಂತ 1 ಯೂನಿಟ್ ಜಾಸ್ತಿ ಆಯಿತು ಅಂದ್ರೂ ಪೂರ್ತಿ ಹಿಂದೆ ಉರಿಸಿರೋ ಯೂನಿಟ್ 200 ಏನೈತೆ ಅದನ್ನು ಎಲ್ಲ ಸೇರಿಸಿ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅದು 200 ಯೂನಿಟಿಂದು ಏನೈತೋ ಅದನ್ನು ಲೆಸ್ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಜಾಸ್ತಿ ಮುಂದಕ್ಕೆ ನಾವು ಉರಿಸಿದ್ನ ನಾವು ಕಟ್ತೀವಿ. ಆದರೆ ಇವಾಗೆಲ್ಲ ಏನು ಫ್ರೀ ಕೊಡ್ತೀವಿ ಅಂತ ಹೇಳಿಕೆ ಕೊಟ್ಟು ಇವಾಗ ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಗೊಂದಲ ಮಾಡ್ತಾಯಿದ್ದಾರೆ. ಈ ಥರ ಎಲ್ಲ ಸರೋಗದ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ಈಗ ಸಹಜವಾಗಿ ಒಂದು ಚಿಕ್ಕ ಸಂಸಾರ, 2 ಅಥವಾ 3 ಜನ ಇರೋಂಥ ಕುಟುಂಬಗಳಿಗೆ 200 ಯೂನಿಟ್ವರೆಗೂ ಖರ್ಚಾಗೋದಿಲ್ಲ, 150 ಯೂನಿಟಲ್ಲೇ ಸಾಕಾಗ್ತಿತ್ತು ಅನ್ನೋ ಒಂದು ಕಡೆ ಜನರ ಮನಸ್ಥಿತಿ ಇದೆ. ಈಗಿನ ತಿಂಗಳಲ್ಲಿ ಎಲ್ಲ ಯೂನಿಟ್ಗೆ 75 ಪೈಸೆ ಜಾಸ್ತಿ ಮಾಡೋದು ಅಂತ ಅನೌನ್ಸ್ಮೆಂಟ್ ಆಗಿದೆ. ಈಗೆಲ್ಲ ಸುಮಾರು ಆ ಕಡೆ ಯಾದಗಿರಿ ಆ ಸೈಡೆಲ್ಲ ಬರ್ತಾ ಇರೋ ನ್ಯೂಸ್ ಪ್ರಕಾರವಾಗಿ 3x ಜಾಸ್ತಿ ಆಗಿದೆ ಬಿಲ್ಲು ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಥರ ಇಲ್ಲಿ ಕಿತ್ಕೊಂಡು ಅಲ್ಲಿ ಕೊಟ್ಟಂಗೆ ಮಾಡ್ತಾಯಿದ್ದಾರೆ ಇವರು. ಅದು ಏನು ಕರೆಕ್ಟಾಗಿ ರೀಡಿಂಗ್ ಏನೈತೆ, ಅದು ಯಾವ ಲೆಕ್ಕಾಚಾರದಲ್ಲಿ ಬಿಲ್ ಜಾಸ್ತಿ ಬರ್ತಾಯಿದೆ ಅಂತ ಅದೊಂಚೂರು ಸರ್ಕಾರ ಇದ್ರ ಬಗ್ಗೆ ಗಮನ ತಗೋಬೇಕು. ಖಂಡಿತ ಸರ್, ಬಾಡಿಗೆದಾರರಿಗೆ ಕೊಡಬೇಕು, ಮಾಲೀಕರಿಗಿನ್ನ ಬಾಡಿಗೆದಾರರಿಗೆ ಕೊಟ್ರೇ ಅನುಕೂಲ. ಪಾಪ ಯಾರು ಕಟ್ಟ ಕಡೆ ಮನುಷ್ಯ ಯಾರಿರ್ತಾನೆ, ಎಲ್ಲ ಸರ್ಕಾರಿ ಸೌಲಭ್ಯಗಳು ಅದನ್ನು ದೊರಕಬೇಕು. ಸರ್ಕಾರ ಏನೇ ಮಾಡಲಿ ಅದು ಕಟ್ಟ ಕಡೆಯ ಪ್ರಜೆ ತಲುಪಬೇಕು. ಯಾರಿಗೆ ಮನೆ ಓನರ್ಗೆ ಬೇಕಾದ್ರೆ ಕಿತ್ತಾಕ್ಬಿಡಲಿ, ಕಟ್ಟ ಕಡೆ ಮನುಷ್ಯನಿಗೆ, ಕಟ್ಟೆ ಕಡೆ ಮನುಷ್ಯನೇ ಯಾಸೆಗಾಗಿ ಓಟಾಕಿರೋದು. ದುಡ್ಡಲ್ಲಿರೋರು ಶ್ರೀಮಂತ ಯಾವನು ಬಿಟ್ಟಿ ಬಾಗಿಗಳಿಗೆ ಹಾಕಿಲ್ಲ. ನಿಮ್ಗೆ ಯಾರು ಬಡವರವರು ಅವರೇ ನಿಮ್ಗೆ ಓಟಾಕಿರೋದು. ಅಕ್ಕಿ ಕರೆಂಟು ದುಡ್ಡು ಅಂತ ಯಾರು ಏನು ಹೇಳಿದರೆ ಅವರೇ ನಿಮ್ಗೆ ಮತ ಹಾಕಿರೋದು. ನೀವು ಕೊಡೋದಾದರೆ ದಯವಿಟ್ಟು ಅವ್ರಿಗೆ ಕೊಡಿ, ಶ್ರೀಮಂತರಿಂದ ಬೇಕಾದ್ರೆ ಕಿತ್ಕೊಂಬಿಡಿ, ಬಡವರಿಗೆ ಕೊಡಿ, ಮಾಲೀಕರಿಗೆ ಕೊಡಬೇಡಿ. ಯಾರು ಬಾಡಿಗೆ ಇರ್ತಾರೋ ದಯವಿಟ್ಟು ಅವ್ರಿಗೆ ಕೊಡಲೇಬೇಕು. ನೀವು ಅವ್ರು ಎಷ್ಟನ್ನು ಬಳಸಲಿ ಅನ್ಲಿಮಿಟ್ ಅಂತಲೇ ಕೊಡಬೇಕು. ನಿಮಗೆ ಇದು ಸಮಾಧಾನಕರ ತಂದಿದೆಯಾ ಸರ್? ಅನೌನ್ಸ್ ಮಾಡೋರೇ ಅದನ್ನು ನೋಡಿ ಜನ ವೋಟ್ ಹಾಕೋರು. ಸಮಾಧಾನ ಇಲ್ಲ, ದೇಶ ದಿವಾಳಿ ಆಗ್ತೈತೆ, ಅದರಲ್ಲಿ ಎರಡನೇ ಮಾತಿಲ್ಲ, ಸಮಾಧಾನ ಅಂತೂ ಇಲ್ಲ. ಏನು ಮಾಡೋಕ್ಕೆ, ಜನ ಮತ ಕೊಟ್ಟವ್ರೆ ಅದು ಇದನ್ನು ನೋಡೇ ಮತ ಕೊಟ್ಟಿರೋದು. ನಿಮ್ಮ ಡೆವಲಪ್ಮೆಂಟ್ 70 ವರ್ಷ ಅಭಿವೃದ್ಧಿ ನೋಡಿ ಕೊಟ್ಟಿಲ್ಲ ಜನ. ನಿಮ್ಮನ್ನು ನೋಡಿರೋದು ಇದನ್ನು ಕೊಟ್ಟಿದ್ದೀರಾ ಬಿಟ್ಟಿ ಭಾಗ್ಯ ಅಂತಲೇ ಜನ ಓಟ್ ಕೊಟ್ಟವ್ರೆ. ಏನು ಮಾಡ್ತೀರಾ ಅಂತ, ಇದೇ ಬಿಟ್ಟಿ ಭಾಗ್ಯನ ನೀವು ಸೆಂಟ್ರಲ್ ಎಲೆಕ್ಷನ್ಗೂ ಪ್ಲೇ ಮಾಡ್ತೀರಾ? ಎಲ್ಲ ಬಿಟ್ಟಿ ಭಾಗ್ಯ ಕೊಡೋರೆಲ್ಲ ಒಟ್ಟಿಗೆ ಸೇರಿ ಸೆಂಟ್ರಲ್ ಗೌರ್ಮೆಂಟು ಮಾಡ್ತೀರಾ? 10 ವರ್ಷಕ್ಕೆ ದೇಶವನ್ನು ಧೂಳಿಪಟ ಮಾಡಿಬಿಟ್ಟು ನೀವು ಇಟಲಿಗೆ ಫ್ಲೈಟ್ ಹತ್ಕೊಂಡು ಓಡ್ಬಿಡ್ತೀರಾ, ಅವ್ರ ಜೊತೆಗೆ ನೀವು ಓಡ್ಬಿಡ್ತೀರಾ. ಅಷ್ಟೊತ್ತಿಗೆ ನೀವು ಎಷ್ಟು ಬೇಕೋ ಕದ್ದಿರ್ತೀರಾ, ದೇಶದಲ್ಲಿ ಏನೇನು ಬೇಕೋ ಎಲ್ಲ ನೀವು ಕದ್ದಿರ್ತೀರಾ. ಎಲ್ಲ ಅವ್ರೊಟ್ಟಿಗೆ ನೀವು ಓಡೋಗ್ತೀರಾ, ನಾವು ಬಡಪಾಯಿಗಳು ಇಲ್ಲೇ ಬಿದ್ದು ಸಾಯ್ತೀವಿ. ಇದು ಸತ್ಯ, ಬಿಟ್ಟಿ ಭಾಗಿಗಳ ಕತೆ. ಶ್ರೀಲಂಕಾ ನೋಡಿದ್ದೀರಾ, ಪಾಕಿಸ್ತಾನ ನೋಡಿದ್ದೀರಾ, ಮುಂದೆ ನಾವು ಅನುಭವಿಸೋಕ್ಕಾಗ್ತೈತಿ. ಏನೂ ಮಾಡೋಕ್ಕಾಗಲ್ಲ, ಈಗ ಅಧಿಕಾರ ಪ್ರಜಾಪ್ರಭುತ್ವ ಇದು. ಅಧಿಕಾರ ಕೊಟ್ಟಿದ್ದೀವಿ, ಅನುಭವಿಸ್ತಿದ್ದೀರಾ, ಮಾಡಿ, ಇರೋದ್ರಲ್ಲಿ ನೋಡ್ಕೊಂಡು ಮಾಡಿ, ಬಡವ್ರಿಗೆ ಮಾತ್ರ ಮಾಡಿ ಅಂತಲೇ ನನ್ನ ಇದು. ನೀವು ಜಾಸ್ತಿ ಕೊಟ್ಟಷ್ಟು ದೇಶ ದಿವಾಳಿ ಆಗದೆ, ದೇಶ ಖಾಲಿ ಆಗದೆ. ಸಿದ್ದರಾಮಯ್ಯನವರು ಬಹಳ ಅನುಭವಿ ರಾಜಕಾರಣಿ, ಏನೇ ಮಾಡಿದರೂ ಕೂಡ, ಏನೇ ಅಭಿವೃದ್ಧಿ ಕಾರ್ಯರೂಪಕ್ಕೆ ತಂದರೂ ಕೂಡ ಬಹಳಷ್ಟು ಯೋಚನೆ ಮಾಡಿ ಆರ್ಥಿಕ ತಜ್ಞರನ್ನು ವಿಚಾರಿಸಿ ಮಾಡಿರ್ತಾರೆ ಅಂತ ಒಂದು ಮಾತಿದೆ ಈ ಬಗ್ಗೆ. ಸರಿ, ಏನೇ ಈಗ ಸಿದ್ದರಾಮಯ್ಯನವರು ಇದೇ ಸರಿ ಅಲ್ಲ, ಹಿಂದೆ ಎಲ್ಲ ಬಡ್ಜೆಟ್ ಮಂಡಿಸೋರೆ, ಒಂದು ಟ್ರಮ್ ಪೂರ್ತಿ 5 ವರ್ಷ ಅವರೇ ಮುಖ್ಯಮಂತ್ರಿ. ಅವರೇ ಆವಾಗ ಯಾಕೆ ತರಲಿಲ್ಲ, ತರ್ಬೋದಾಗಿತ್ತಲ್ಲ ಆವಾಗಲೇ, ಆರ್ಥಿಕ ತಜ್ಞ ಆದರೂ ಆವಾಗಲೇ ತರ್ಬೋದಾಗಿತ್ತಲ್ಲ. ಅಧಿಕಾರ ಕಳ್ಕೊಂಡ ಮೇಲೆ ಮತ್ತೆ ಅಧಿಕಾರಕ್ಕೆ ಬಂದಾಗ ಯಾಕೆ ಇವು ಜನಕ್ಕೆ ತೋರಿಸಿದ್ದು? ಆರ್ಥಿಕ ತಜ್ಞರು ಯಾವಾಗ ಇರಲಿಲ್ವ? ಆ ಯೋಚನೆಗಳು ಇರಲಿಲ್ವ? ಹೇಳಿ ನೀವೇ. ಇವೆಲ್ಲ ಗಿಮಿಕ್ಸು, ದೇಶನ ಬರ್ಬಾದ್ ಮಾಡೋವಂಥ ಪ್ಲಾನ್ಗಳು ಬಿಟ್ಟರೆ ಇನ್ನೇನು ಉದ್ಧಾರ ಅಂತೂ ಆಗಲ್ಲ. ಈಗೇನು ಡೆವಲಪ್ಮೆಂಟ್ ಇಲ್ಲಿವರೆಗೂ ಆಗಿದೆಯೋ ಅದಷ್ಟೇ ನಾವು ನೋಡ್ಕೋಬೇಕು. ಮುಂದೆ ಆಂಧ್ರಾಗೆ ಹೋಗಿ, ಆಂಧ್ರ ಪ್ರದೇಶದಲ್ಲಿ ನೋಡಿ ರೋಡ್ಗಳನ್ನ, ಒಂದು ರೋಡ್ಗೆ ಒಂದು ಗುದ್ರಿಗೆ ಪ್ಯಾಚ್ ಹಾಕೋಕ್ಕಾಗಲ್ಲ, ಅವ್ರ ಹತ್ರ ದುಡ್ಡಿಲ್ಲ, ಅವರೆಲ್ಲ ಬಿಟ್ಟಿ ಭಾಗ್ಯ ಕೊಟ್ಟು ಆ ರೋಡಲ್ಲಿ ಹೋಗೋಕ್ಕಾಗಲ್ಲ. ಅದೇ ಪರಿಸ್ಥಿತಿ ನಮಗೂ 5 ವರ್ಷದಲ್ಲಿ ಬಂದೇ ಬರುತ್ತೆ, ಖಂಡಿತ ನೋಡ್ತೀರಿ. ಅರೆ, ನಾವು ಪ್ರಣಾಳಿಕೆಯಲ್ಲಿ ಚುನಾವಣೆ ಗಮನ ಘೋಷಣೆಯನ್ನು ಮಾಡಿದ್ವಿ, ಸೊ ನುಡಿದಂತೆ ನಾವು ನಡ್ಕೋತಿದ್ದೀವಿ ಅಂತೇಳಿ ಕಾಂಗ್ರೆಸ್ನವರು ಹೇಳೋಂಥದ್ದು. ಹ್ಞೂ ಸರ್, ಅದಕ್ಕೆ ನಿಮ್ಮ ಪ್ರಣಾಳಿಕೆಯನ್ನು ನೋಡೇ ಜನ ಓಟ್ ಹಾಕಿರೋದು.
ಅವ್ರಿಗೆ ರೋಡ್ ಬೇಕಿಲ್ಲ, ಡೆವಲಪ್ಮೆಂಟ್ ಬೇಕಾಗಿಲ್ಲ, ಇವ್ರಿಗೇನು ಬೇಕು, ಬಿಟ್ಟಿಯಾಗಿ 2,000 ಬೇಕು, 5-10 ಕೆಜಿ ಅಕ್ಕಿ ಬೇಕು, ಒಂದು 200 ಯೂನಿಟ್ ಇದ್ದು ಬೇಕು. ಕೇಳೋವ್ರೆ ಕೊಡಿ, ಸರ್ಕಾರದಲ್ಲಿಲ್ಲ ಅಂದರೆ ನೀವಾದರೂ ಹಾಕೊಂಡು ಕೊಡ್ತೀರಾ ಅನ್ನೋ ಭರವಸೆ ಅವ್ರಿಗೆ. ನಿಮ್ಮ ಹತ್ರ ಕಾಂಗ್ರೆಸ್ನವ್ರ ಹತ್ರ ದುಡ್ಡು ಜಾಸ್ತಿ ಇದೆ, ಕಾಂಗ್ರೆಸ್ ಅಲ್ಲ ಎಲ್ಲ ರಾಜಕಾರಣಿಗಳ ಹತ್ರ ದುಡ್ಡು ಜಾಸ್ತಿ ಇದೆ, ಎಲ್ಲ ನಿಮ್ಮ ಮನೆಯಿಂದ ಹಾಕಿ ಜನ ಏನೋ ಕೊಡ್ತಾರನ್ನೋ ಖುಷಿಗೆ ಓಟ್ ಹಾಕವ್ರೆ. ಸರ್ಕಾರದಲ್ಲಿ ಜನಕ್ಕೆ ಬರ್ಡನ್ ಆಗ್ತಾಯಿದೆ, ನೀವು ಸ್ವಲ್ಪ ಕೋಟ್ಯಾಧಿಪತಿಗಳಿರೋರು ಸ್ವಲ್ಪ ಹಾಕ್ಬಿಟ್ಟು ಜನಕ್ಕೆ ಅನುಕೂಲ ಮಾಡಿದ್ರೆ ಇನ್ನೂ ಅನುಕೂಲ. ಮಾಡಲಾಗ್ತೈತೆ, ಕಾಂಗ್ರೆಸ್ಸು ಮಾಡಲ್ಲ. ಈಗ ಯಾರು ಸುಮಾರು ಜನ ಕೋಟ್ಯಾಧಿಪತಿಗಳು, ಅವರೇ IT ಅದು ಇದು ಅವೆಲ್ಲ ಕೇಸುಗಳು ನಡೀತಾವೆ. DK ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಅವರು ಇನ್ನೆರಡು ವರ್ಷಕ್ಕೆ ಅವರೇ ಮುಖ್ಯಮಂತ್ರಿ, ಅದರಲ್ಲಿ ಎರಡು ಮಾತಿಲ್ಲ. ಇವ್ರು 2.5 ವರ್ಷ, ಆಮೇಲೆ 3 ವರ್ಷ ಅವರೇ ಇರೋದು. ಅವ್ರ ಹತ್ರ ಬಹಳಷ್ಟು ಇದೆ, ಅವರೇ ಒಂದು 2 ವರ್ಷದ್ದು ಈ KB ಬಿಲ್ ಕಟ್ಕೊಂಡ್ಬಿಟ್ರೆ ಜನಕ್ಕಿನ್ನೂ ಅನುಕೂಲ ಆಗ್ತೈತೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇದಾಗಿತ್ತು ಸಾರ್ವಜನಿಕರ ಅಭಿಪ್ರಾಯಗಳು. ಕೆಲವರು ಪರವಾಗಿ ಮಾತಾಡಿದ್ರೆ, ಕೆಲವರು ವಿರೋಧವಾಗಿ ಮಾತಾಡೋಂಥದ್ದು. ಕ್ಯಾಮ್ರಾ ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮಿಶ್ರ ಪ್ರತಿಕ್ರಿಯೆಯನ್ನು ಸಾರ್ವಜನಿಕರು ಕೊಟ್ಟಿರೋಂಥದ್ದು. ಕೆಲವರು ಪರವಾಗಿ ಮಾತಾಡಿದ್ರೆ, ಇನ್ನು ಕೆಲವರು ವಿರೋಧವಾಗಿ ಮಾತಾಡೋಂಥದ್ದು. ಕ್ಯಾಮ್ರಾಮ್ಯಾನ್ ಸಂಜು ಜೊತೆ ನಾನು ಸಚಿನ್.